ಅಲ್ಲಮ್ಮ ಪ್ರಭು ಗೃಹ ನಿರ್ಮಾಣ ಸಹಕಾರ ನಿಯಮಿತ ಸಂಘದ ವಾರ್ಷಿಕ ಸಭೆ. ರಾಯಚೂರು ನಗರದ ಅಲ್ಲಮ್ಮ ಪ್ರಭು ಗೃಹ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಸಭೆಯನ್ನು ನಡೆಸಲಾಯಿತು. ಸಂದರ್ಭದಲ್ಲಿ ಈ ಸ್ಥಳದ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಈಗಾಗಲೇ ಅಲ್ಲಮ್ಮ ಪ್ರಭು ಕಾಲೋನಿಯ ಭೂಮಿಯಲ್ಲಿ ನಿವೇಶನಗಳಿಗಾಗಿ ಸ್ಥಳವನ್ನು ಖರೀದಿಸಿದ್ದು, ಖರೀದಿಸಿದ ಸ್ಥಳದಲ್ಲಿ ಸರಿಯಾದ ನಿವೇಶನಗಳ ನಿರ್ಮಿಸದೆ ಬೀಳು ಬಿಟ್ಟಿದ್ದು, ಸ್ಥಳಗಳಲ್ಲಿ ಗಿಡಗಂಟೆಗಳು ಬೆಳೆದು ಹಾವು ಚೋಳುಗಳಿಂದ ಪಕ್ಕದ ಮನೆಯವರು ಕಟ್ಟಿದ ಮನೆಯಲ್ಲಿ ಭಯಭೀತರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಖರೀದಿಸಿದ ಸ್ಥಳವನ್ನು ಬೇರೆಯವರಿಗೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗ್ತಾ ಇರುವುದು ತಪ್ಪೆ ಅಂತ ಸಭೆಯಲ್ಲಿ ಮನವರಿಕೆ ಮಾಡಲಾಯಿತು. ಈಗಾಗಲೇ ಸಭೆಯಲ್ಲಿ ಸಂಸ್ಥೆಯ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಪಶ್ಚಿಮ ದಿಕ್ಕಿನಲ್ಲಿರುವ ಖಾಸಗಿ ಬಡಾವಣೆ ಮಾಲೀಕರು ತಮ್ಮ ಅಲ್ಲಮ್ಮ ಪ್ರಭು ಬಡಾವಣೆಯ ದೇವಸ್ಥಾನಕ್ಕೆ ಕಾಯ್ದಿರಿಸಿದ ನಿವೇಶನ ಒತ್ತುವರಿ ಬಗ್ಗೆ ಕ್ರಮ ತೆಗೆದುಕೊಂಡ ಕುರಿತು ಹಾಗೂ ವಾಣಿಜ್ಯ ನಿವೇಶನಗಳನ್ನು 30 ವರ್ಷ ಲೀಸ್ಗೆ 72 ಚದರ ಮೀಟರ್ಗೆ ಸುಮಾರು 2,88,000 ಆಗುವ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ಪ್ರಕಟಣೆ ವಾರದೊಳಗೆ ಜಾರಿ ಮಾಡುವ ಸಂಬಂಧ ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಲಾಯಿತು. ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಉಪಸ್ಥಿತರಿದ್ದರು. ವರದಿ ವೀರಣಗೌಡ, ಗಾರಲದಿನಿ, ಮಹಾಯುಧ ನ್ಯೂಸ್, ರಾಯಚೂರು. ಅಲ್ಲಮ್ಮ ಪ್ರಭು ಗೃಹ ನಿರ್ಮಾಣ ಸಹಕಾರ ಸಂಘದ ಮಾಸಿಕ ಸಭೆಯು ಜರುಗಿದ್ದು, ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಆಗ ಸರ್ವ ಸದಸ್ಯರು, ಆಗ ಹಿರಿಯರು, ಪತ್ರಕರ್ತರು ಬಂದು ಹಾಜರಾಗಿದ್ದು ಈ ಕೆಳಗಿನ ವಿಷಯಗಳ ಬಗ್ಗೆ ಚರ್ಚಿಸಲಾಗಿ ನಮ್ಮ ಬಡಾವಣೆಯ ಪಶ್ಚಿಮ ದಿಕ್ಕಿನಲ್ಲಿರುವ ಖಾಸಗಿ ಮಾಲಕರು ನಮ್ಮ ಸಂಘದ ಗುಳಿಯ ನಿವೇಶನವನ್ನು ಒತ್ತುವರಿ ಮಾಡಿದ ಬಗ್ಗೆ ಚರ್ಚಿಸಲಾಯಿತು ಮತ್ತು ಅದರಂತೆ ನಮ್ಮ ಸಂಘದಲ್ಲಿರುವ ಮೊದಲನೇ ಬಡಾವಣೆಯಲ್ಲಿ 12 ವಾಣಿಜ್ಯ ಮಳಿಗೆಗಳಿದ್ದು ಅದರಲ್ಲಿ ಲೀಸೆ 30 ವರ್ಷ ಲೀಸಿನ ಮೇಲೆ ತೆಗೆದುಕೊಳ್ಳಲು 72 ಚದುರ 2,88,000 ಆಗುತ್ತಿದ್ದು ಇದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಯಾರಾದರೂ ಇದಕ್ಕೆ ಅಪೇಕ್ಷಿಸಿದ್ದರೂ ಅರ್ಜಿ ನಮ್ಮ ಸಂಘಕ್ಕೆ ಅರ್ಜಿ ಸಲ್ಲಿಸಲು ತಿಳಿಸಲಾಯಿತು. ಅದರಂತೆ ಮತ್ತೆ ಸಭೆಯಲ್ಲಿ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲಾಗಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ತಮ್ಮ ಹೆಸರು ಸರ್? ತಮ್ಮ ಹೆಸರು ಶರಣಪ್ಪ ತಂದೆ ವೀರಪ್ಪಣ್ಣ, ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ರಾಯಚೂರು.